ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸೀರಾ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಸಾಸಲು ಸತೀಶ್ ರವರ ಹುಟ್ಟುಹಬ್ಬವನ್ನು ಮಧುಗಿರಿ ಯಾದವ ಸಮುದಾಯದಿಂದ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು। ಮಧುಗಿರಿ ಯಾದವ ಸಮುದಾಯದ ಸಂಘದ ಯುವ ವೇದಿಕೆ ಅಧ್ಯಕ್ಷ ಈರಣ್ಣ ಮಾತನಾಡಿ, ಡಾಕ್ಟರ್ ಸಾಸಲು ಯತೀಶ್ ರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಡಲಿ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಅವರಿಗೆ ಉನ್ನತ ಸ್ಥಾನಮಾನ ಸಿಗಲಿ ಎಂದು ಆಶಿಸುತ್ತೇವೆ ಹಾಗೂ ಮಧುಗಿರಿಯ ಎಲ್ಲ ಯಾದವ ಜನಾಂಗದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು। ಇದೇ ವೇಳೆ ಯಾದವ ಸಮುದಾಯದ ಸಂಘದ ಸದಸ್ಯರ ನೇತೃತ್ವದಲ್ಲಿ ಶಿರಕ್ಕೆ ಹೊರಡಲು ಯಾದವ ಸಮುದಾಯದ ಜನರನ್ನು ಸದಸ್ಯರನ್ನು ಖಾಸಗಿ ವಾಹನ ಮೂಲಕ ಕರೆತರಲಾಯಿತು ಎಂದು ತಿಳಿಸಿದರು। ಈ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಶಿವಕುಮಾರ್, ಸಮ್ಣ ರಾಮಣ್ಣ, ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷ ರವಿ ಯಾದವ್, ಮುಖಂಡರಾದ ವಿಶ್ವನಾಥ್, ತಂಡೋತಿ ಸತೀಶ, ಪಾಂಡಪ್ಪ, ಮಾಡಿಗನಹಟ್ಟಿ ಕೆಟಿಹಳ್ಳಿ ತಿಮ್ಮೇಗೌಡ, ಶ್ರೀನಿವಾಸ್ ಮುಂತಾದವರು ಇದ್ದರು। ವರದಿ ಅಭಿದ್ ಮಧುಗಿರಿ। ಮಧುಗಿರಿ ಯಾದವ ಯುವ ವೇದಿಕೆ ತಾಲೂಕು ಅಧ್ಯಕ್ಷ, ಇವತ್ತೇನು ನಮ್ಮ ಸಮುದಾಯದ ಯುವ ನಾಯಕ ನಮ್ಮ ನಿಮ್ಮೆಲ್ಲರ ಯುವ ಕಣ್ಮಣಿ ಡಾಕ್ಟರ್ ಸಾಸಲು ಸತೀಶ್ ಅವರ ಒಂದು ಹುಟ್ಟುಹಬ್ಬವನ್ನು ಮಧುಗಿರಿ ತಾಲೂಕಾದ್ಯಂತ ಆಚರಣೆ ಮಾಡುತ್ತಿದ್ದೀವಿ। ಅವರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಒಂದು ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಾವು ಮೊದಲನೇದಾಗಿ ಅವ್ರಿಗೆ ಶುಭಾಶಯವನ್ನು ತಿಳಿಸ್ತೀವಿ। ಮಧುಗಿರಿ ಎಲ್ಲ ಯಾದವ ಮುಖಂಡರು, ನಮ್ಮ ಯಾದವ ಸಮುದಾಯ ಇಡೀ ಕರ್ನಾಟಕದಾದ್ಯಂತ ಸುಮಾರು 25 ಲಕ್ಷ ಜನಸಂಖ್ಯೆ ಇದ್ದು ತುಮಕೂರು ಡಿಸ್ಟ್ರಿಕ್ಕು ಮತ್ತು ಚಿತ್ರದುರ್ಗ ಡಿಸ್ಟ್ರಿಕ್ಕಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜನಾಂಗ ಅಂದರೆ ನಮ್ಮ ಯಾದವ ಸಮುದಾಯ। ಇವತ್ತು ತುಮಕೂರು ಡಿಸ್ಟ್ರಿಕ್ಕು ಚಿತ್ರದುರ್ಗ ಡಿಸ್ಟ್ರಿಕ್ಕಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಗೆಲ್ಲಬೇಕು ಅಂದರೆ ನಿರ್ಣಾಯಕ ಓಟು ನಮ್ಮ ಯಾದವ ಸಮುದಾಯದ್ದಾಗಿರುತ್ತೆ। ಹಾಗಾಗಿ ನಮ್ಮ ಉದ್ದೇಶ ಯಾವುದೇ ಪಕ್ಷ ಆಗಲಿ ನಮಗೆ ಮೂರು ಪಕ್ಷದಿಂದನೂ ನಮ್ಮ ಸಮುದಾಯಕ್ಕೆ ಪ್ರತಿ ಜಿಲ್ಲೆಗೆ ಎರಡೆರಡು ಟಿಕೆಟ್ ಬೇಕೇ ಬೇಕು ಅಂತೇಳಿ ನಮ್ಮ ಯಾದವ ಯುವ ಮುಖಂಡರು ಮತ್ತು ಹಿರಿಯ ಮುಖಂಡರುಗಳು ಎಲ್ಲ ಚರ್ಚೆ ಮಾಡಿ ನಮ್ಮ ಹೋರಾಟಕ್ಕೆ ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಸಹ ಬೆಂಬಲ ಕೊಟ್ಟಿದ್ದಾರೆ। ನೀವು ನಾವು ಹಿಂದೆ ಇರ್ತೀವಿ, ನೀವು ಮಾಡಿ ಮುಂದೆ ಇದ್ದು ಅಂತ ಹೇಳಿ ಇವತ್ತು ಏನು ಬೆಂಬಲ ಕೊಟ್ಟಿದ್ದಾರೆ। ಇವತ್ತು ಏನೋ 500 ಜನ ಇರ್ಬೋದು, ಮುಂದಕ್ಕೆ ನಾವು 5000 ಜನ ಯುವಕರು ಸೇರಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷ ಯಾವುದೇ ಆಗಲಿ ಪಕ್ಷಾತೀತವಾಗಿ ನಮ್ಮ ಜನಾಂಗಕ್ಕೆ ಟಿಕೆಟ್ ಕೊಡಿಸೋ ವಿಚಾರಕ್ಕೆ ಹೋರಾಟ ಮಾಡೇ ಮಾಡ್ತೀವಿ। ಇದನ್ನು ಯಾವತ್ತೂ ನಿಲ್ಲಿಸೋದಿಲ್ಲ। ನಮಗೆ ಏನಾದರೂ ಟಿಕೆಟು ಸಿಗಲೇ ಇಲ್ಲ ಅಂದರೆ ಯಾವ ಪಕ್ಷಕ್ಕೆ ಹಾಕಬೇಕು, ಒಟ್ಟು ಯಾವ ಕ್ಯಾಂಡಿಡೇಟ್ ಹಾಕಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ನಾವೆಲ್ಲ ಯುವಕರು ಹಿರಿಯರು ಮುಖಂಡರು ತೀರ್ಮಾನಿಸ್ತೀವಿ ಅಂತ ಹೇಳಿ ನಾನು ಎರಡು ಮಾತು